ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಇವತ್ತು ಏನೇನು ಜಾಬ್ಸ್ಗಳು ಅಪ್ಡೇಟ್ ಆಗಿವೆ, ಏನೇನು ಉದ್ಯೋಗ ಜಗತ್ತಿನಲ್ಲಿ ಏನೇನು ಗೌರ್ಮೆಂಟ್ ವತಿಯಿಂದ ಮತ್ತು ಪ್ರೈವೇಟ್ ಯಾವ ಜಾಬ್ಸ್ಗಳು ಸಂಬಂಧಿಸಿದಂತೆ ಏನೇನು ಅಪ್ಡೇಟ್ ಆಗಿದೆ, ಬಂದು ಫಾಸ್ಟಾಗಿ ನೋಡ್ತಾ ಹೋಗೋಣ. ಮೊದಲನಿಗೆಯಲ್ಲಿ ನೋಡೋದಾದ್ರೆ ನೋಡಿ, ಡಬ್ಲ್ಯೂ ಸಿ ಡಿ ಡಿಪಾರ್ಟ್ಮೆಂಟ್ ದಾವಣಗೆರೆ ಅಂದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಹೆಲ್ಪರ್ 237 ಮತ್ತು ಅಂಗನವಾಡಿ ವರ್ಕರ್ ಸೇರಿ ಅರ್ಜಿಗಳನ್ನು ಕರೆದಿದ್ದಾರೆ. ದಾವಣಗೆರೆ ಜಿಲ್ಲಾದವರಿಗೆ ನೋಡಿ 9/9/2024 ಅರ್ಜಿ ಸಲ್ಲಿಸಲು ಇಲ್ಲಿ ಕೊನೆ ದಿನಾಂಕವಾಗಿರುತ್ತದೆ. ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ನೋಡಿ. ಅಂಗನವಾಡಿ ವರ್ಕರು ಮತ್ತು ಹೆಲ್ಪರ್ ಸೇರಿ 737 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ. ಟೋಟಲ್ ಆಗಿ ನೋಡಿ, ದಾವಣಗೆರೆ, ಹಾಸನ, ಬಳ್ಳಾರಿ ಜಿಲ್ಲೆಯಲ್ಲಿ 237, 734, 141 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ SLC PUCಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ದಾವಣಗೆರೆ ಜಿಲ್ಲೆಯವರಿಗೆ ನೋಡಿ 9/9/2024 ಕೊನೆ ದಿನಾಂಕ ಮತ್ತು ಹಾಸನ ಜಿಲ್ಲೆಯವರಿಗೆ 4/9/2024. ಅದೇ ರೀತಿ ಇಲ್ಲಿ ಬಳ್ಳಾರಿ ಜಿಲ್ಲೆಯವರಿಗೆ 10/9/2024 ಕೊನೆ ದಿನಾಂಕವಾಗಿರುತ್ತದೆ. ವೀಕ್ಷಕರೇ, ಮಾಹಿತಿ ತಮಗೆ ಇಷ್ಟ ಆಗುತ್ತಿದ್ದಲ್ಲಿ ಈಗಲೇ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಹೇಗಿದೆ ನೋಡಿ, ಇಲ್ಲಿ ಇಂಡೋ ಟೆಬಿಟಿಯನ್ ಒಂದು ಬಾರ್ಡರ್ ಪೊಲೀಸ್ ಫೋರ್ಸ್ನಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವತಿಯಿಂದ ನೋಡಿ, ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ. ಆ ಒಂದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ ನೋಡಿ. ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 10/9/2024 ಕೊನೆ ದಿನಾಂಕವಾಗಿರುತ್ತದೆ. ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಯಾರಿಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಪೆಷಲಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ನೋಡಿ, ಇಲ್ಲಿ ಡ್ರೆಸ್ಸರ್, ವೆಟಿನರಿ ಮತ್ತು ವೆಟಿನರಿ ಅನಿಮಲ್ ಟ್ರಾನ್ಸ್ಪೋರ್ಟು, ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಲಿಂಕ್ ಕೆಳಗಡೆ ಇದೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಅದೇ ರೀತಿ ಇಲ್ಲಿ ನೋಡೋದಾದರೆ ಯು ಜಿ ನೆಟ್ 2024 ಒಂದು ಮನೆಯನ್ನು ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಆದ ಕಾರಣ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು. ಸದರಿ ಪರೀಕ್ಷೆಗಳಿಗೆ ಒಂದು ಎಕ್ಸಾಮ್ ಸಿಟಿ ಮತ್ತು ನಿಮ್ಮ ಎಕ್ಸಾಮ್ ಡೇಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಯಾರು ನೀಟ್ ಪರೀಕ್ಷೆಗಳಿಗೆ ಒಂದು ಅರ್ಜಿಗಳನ್ನು ಸಲ್ಲಿಸಿದರೆ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ನಿಮ್ಮ ಒಂದು ಎಕ್ಸಾಮ್ ಸಿಟಿಯನ್ನು ಚೆಕ್ ಮಾಡಿಕೊಳ್ಬಹುದು. UGC ನೆಟ್ ಎಕ್ಸಾಮ್ ಬಗ್ಗೆ ಸಂಬಂಧಿಸಿದಂತೆ ಇದೊಂದು ಮಾಹಿತಿ ಇಲ್ಲಿ ಅಪ್ಡೇಟ್ ಆಗಿದೆ. ಅದೇ ರೀತಿ ಇಲ್ಲಿ SSC ವತಿಯಿಂದ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ ನೋಡಿ. SSC ವತಿಯಿಂದ ಏನು ಮಾಹಿತಿಪ್ಪ ಅಂದರೆ, ಇಲ್ಲಿ ದಿ ಕಮಿಷನ್ ಹ್ಯಾಸ್ ಬಿನ್ ಡಿಸೈಡೆಡ್ ಟು ಕಂಡಕ್ಟ್ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಹುದ್ದೆಗಳಿಗೆ ಒಂದು ಹವಾಲ್ದಾರು ಮತ್ತು ಎಕ್ಸಾಮಿಷನ್ಗಳನ್ನು ನೋಡಿ. ಇಲ್ಲಿ 2024 30 September ಒಂದು 14 November 2024 ಪರೀಕ್ಷೆಗಳನ್ನು ನಡೆಸಲು ದಿನಾಂಕಗಳನ್ನು ಫಿಕ್ಸ್ ಮಾಡಿದ್ದಾರೆ. MTS ಹುದ್ದೆಗಳಿಗೆ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ನೋಡಿ, 30 September 2024 November 14 ಈ ಪರೀಕ್ಷೆಗಳನ್ನು SSC ವತಿಯಿಂದ ದೇಶಾದ್ಯಂತ ನಡೆಸಲಾಗುತ್ತದೆ. ಅದೇ ರೀತಿ ಇಲ್ಲಿ IBPS ವತಿಯಿಂದ ಒಂದು ಕಾಲ್ ಲೆಟರ್ಗಳನ್ನು ಅಪ್ಲೋಡ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡೋದಾದರೆ ಇಲ್ಲಿ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ಕ್ಲರಿಕಲ್ ಒಂದು ಪ್ರಾಕ್ಟೀಸ್ ಬ್ಯಾಂಕ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಕಾಲ್ ಲೆಟರ್ಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ನಿಮ್ಮ ಒಂದು ಪರೀಕ್ಷೆ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಇಂಥ ಸಣ್ಣ ಪುಟ್ಟ ಒಂದು ಅಪ್ಡೇಟ್ನೊಂದಿಗೆ. ಇದೊಂದು ಥರ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಆಗ್ತಾ ಇದೆ, ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ತರಹದ ಮಾಹಿತಿ ತಮಗೆ ಮುಂದೆ ಕೊಡಬೇಕಾಗಿದ್ದಲ್ಲಿ ಒಂದಿಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ, ಏನಾದರೂ ಇಂಪ್ರೂವ್ಮೆಂಟ್ ತಮಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.